ಅಧೀಕ್ಷಕ ಟಿಪಿ ಶಿವಕುಮಾರ್ ವಿದ್ಯಾರ್ಥಿಗಳು ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ಬಳಿಕ ಶಾಸಕ ನಿರಂಜನ್ ಕುಮಾರ್ ಹಿಂದೆ ಅರಣ್ಯ ನಾಶದಿಂದ ಹುಲಿಕಣ ಸಂಪತ್ತಿ ಕ್ಷೀಣಿಸಿದ್ದು ಇಂದು ಅರಣ್ಯ ಇಲಾಖೆಯ ಪರಿಶ್ರಮದಿಂದ ಹುಲಿಕಣ ಸಂಪತ್ತಿಯಲ್ಲಿ ಏರಿಕೆಯಾಗಿರುವುದು ಸಂತಸ ತಂದಿದೆ ಎಂದರು. ಹುಲಿ ಗಣತಿಯಲ್ಲಿ ನಮ್ಮ ರಾಜ್ಯ ಎರಡನೇ ಸ್ಥಾನದಲ್ಲಿದೆ. 2022ರ ಹುಲಿ ಗಣತಿಯಲ್ಲಿ ಕರ್ನಾಟಕ ಮೊದಲ ಸ್ಥಾನಕ್ಕೆ ಇರುವ ವಿಶ್ವಾಸ ವ್ಯಕ್ತಪಡಿಸಿದರು. ಹುಲಿಗಳ ಸಂರಕ್ಷಣೆಯಿಂದ ಮಾತ್ರ ಪರಿಸರ ಸಮತೋಲನ ಸಾಧ್ಯ ಎಂದು ತಿಳಿಸಿದರು. ಸೈಕಲ್ ಜಾಥಾದಲ್ಲಿ ಪಾಲ್ಗೊಂಡಿದ್ದ ಪ್ರಹ್ಲಾದ್ ಅಂತಾರಾಷ್ಟ್ರೀಯ ಹುಲಿ ದಿನಾಚರಣೆಯಲ್ಲಿ ಭಾಗಿಯಾಗಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದರು. ಸೈಕಲ್ ಜಾಥಾ ಮೂಲಕ ಪರಿಸರ ಜಾಗೃತಿ ಮೂಡಿಸಲಾಗುವುದು ಎಂದು ತಿಳಿಸಿದರು. ನಮ್ಮ ನಾವೆಲ್ಲ ಸಿಟಿಗಳಲ್ಲಿ ನೋಡ್ಬೋದು, ಈಗಿನ ಗುಬ್ಬತ್ತಿ ಸಂತಾನ ನಶಿಸಿ ಹೋಗ್ತಾ ಇದೆ, ಯಾವುದು ಈಚೆಗೆ ಕಾಣಿಸ್ತಾ ಇಲ್ಲ. ಇದಕ್ಕೆಲ್ಲ ಮುಖ್ಯ ಕಾರಣ ಒಂದು ಮೊಬೈಲ್ ಟವರ್, ಆದರೆ ಇನ್ನೊಂದು ವೆಹಿಕಲ್ ಪೊಲ್ಯೂಷನ್ ಶಬ್ದಗಳು.